ಒಬ್ಬ ಉದ್ದ ಗಡ್ಡ ಬಿಟ್ಟಿದ್ನಂತ. ಅವ ಗಾದಿ ಮಾತಿನ ಪುಸ್ತಕ ಓದುವಾಗ ಉದ್ದ ಗಡ್ಡದವರಿಗೆ ಬುದ್ಧಿ ಇಲ್ಲ ಅಂತ ಗಾದಿ ಓದಿದ್ದ. ಅವನ ಮನಸ್ಸಿಗೆ ಬಹಳ ಕೆಟ್ಟ ಅನಿಸ್ತು. ಉದ್ದ ಗಡ್ಡ ಬಿಟ್ಟತ್ತು ಅವನು ದಡ್ಡ್ರ ವರ್ಗಕ್ಕೆ ಸೇರಿದ್ನಲ್ಲ ಅಂತ. ಈ ಗಡ್ಡ ಕಡಿಮೆ ಮಾಡಲಿಕ್ಕೆ ಬೇಕು ಅನ್ಕೊಂಡ. ಎದುರಿಗೆ ಒಂದು ದೀಪಿತ್ತು, ಅದ್ರ ಮೇಲೆ ತನ್ನ ಗಡ್ಡ ಹಿಡ್ದ. ಗಡ್ಡನೂ ಸುಡ್ತು, ಮುಖಾನೂ ಸುಡ್ತು. ಇದರಿಂದ ಕೆಟ್ಟ ಅನಿಸ್ಕೊಂಡ ಗಡ್ಡವ ಪುನಃ ಪುಸ್ತಕ ತೆಗೆದ. ಅದರೊಳಗೆ ಮತ್ತೆ ಅದೇ ವಾಕ್ಯನೇ ಇತ್ತು, ಉದ್ದ ಗಡ್ಡದವರಿಗೆ ಬುದ್ಧಿ ಇಲ್ಲ ಅಂತ. ನಾವು ವಾಕ್ಯದ ಹೂರ್ಣ ತಿಳ್ಕೊಬೇಕ ಹೊರತು ಬರೀ ಶಬ್ದದ ಅರ್ಥ ಅಲ್ಲ ಅಂತ ಬೇಂದ್ರೆ ಹೇಳ್ತಿದ್ರು. ಬೇಂದ್ರೆ ಅವರು ಮಾತಾಡಿದಾಗ ನೂರಾರು ಅನುಭವದ ಮಾತು ಬೆಂಕಿ ಉಂಡಿ ಬಂದಂಗ, ಮುತ್ತಿನ ಹಾರ ಬಂದಂಗ ಹೊರಗೆ ಬರ್ತಿದ್ದು. ಶ್ರುತಿ ಮಾಡಿದ ವೀಣಿ ಮ್ಯಾಲೆ ಎಲ್ಲಿ ಕೈಯಿಟ್ಟರು ಸುನಾದನೆ ಬರೋ ಹಂಗ ಅನುಭವ ತುಂಬಿದಂಥ ಅವರ ಮನಸ್ಸಿನಿಂದ ಪುಂಖಾನುಪುಂಖ ಅನುಭವದ ಮಾತು ಅವು ಚಿಮ್ಮಿ ಬರ್ತಿದ್ದು.